ಮಾನ್ಯ ವೀಕ್ಷಕರೇ, ಇಂದು ಡಿಸೆಂಬರ್ 1 ಅಂದ ಕೂಡಲೇ ಏನಿರ್ಬೋದಪ್ಪ ಅಂತ ಹೇಳ್ತೀರಾ? ವಿಶ್ವ ಏಡ್ಸ್ ದಿನ. ಹಾಗಾದರೆ ಭಾರತ ಎಚ್ ಐ ವಿಯಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀವಿ? ಇವತ್ತು ನಾವಿಷ್ಟು ಮುಂದುವರೆದ ರಾಷ್ಟ್ರವಾಗಿ ಯಾವ ಸ್ಥಾನದಲ್ಲಿ ಇದ್ದೇವೆ? ಹಾಗೂ ಭಾರತದಲ್ಲಿ ವೇಷ ವಾಟಿಕೆ, ಏನು ಒಂದು ಸೆಕ್ಸ್ ವರ್ಕರ್ಸ್ ಇದ್ದಾರೆ, ಇದು ಕಾನೂನುಬದ್ಧನಾ ಅಥವಾ ಕಾನೂನಿಗೆ ವಿರುದ್ಧನಾ ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡುವ, ಎಷ್ಟು ಟೈಪಲ್ಲಿ ನಮ್ಮ ದೇಶದಲ್ಲಿ ಸೆಕ್ಸ್ ವರ್ಕರ್ಸ್ ಇದ್ದಾರೆ, ಆಮೇಲೆ ಭಾರತದಲ್ಲಿ ಎಲ್ಲೆಲ್ಲಿ ಅತೀ ದೊಡ್ಡ ಸೆಕ್ಸ್ ಮಾರ್ಕೆಟ್ಗಳಿದೆ ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗುವ. ಇದು ತುಂಬ ಬಹುಮುಖ್ಯ. ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ನಮ್ಮ ದೇಶದಲ್ಲಿ ಎಚ್ ಐ ವಿನ ಕಂಟ್ರೋಲ್ ಮಾಡಬೇಕಾದ್ರೆ, ತಡಿಬೇಕಾದ್ರೆ ಇದರಲ್ಲಿ ಖಂಡಿತವಾಗೂ ಸರ್ಕಾರ ಕೆಲವೊಂದು ಸುಧಾರಣೆಗಳು ತರಬೇಕಾಗತ್ತೆ. ಇದಕ್ಕೆ ನಾವು ಇವತ್ತು ವಿಶ್ವ ಮತ್ತು ಭಾರತಕ್ಕೆ ಹೋಲಿಸ್ಕೊಂಡು ನೋಡ್ಕೊಂಡು ಹೋಗುವ, ಚರ್ಚೆ ಮಾಡುವ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ ಒತ್ತುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾವು ಇಂದು ಮಾತನಾಡುತ್ತಿರುವುದು ಒಂದು ಸೆಕ್ಸ್ ವರ್ಕರ್ಸ್ ಬಗ್ಗೆ, ಹಾಗೆ ಎಚ್ ಐ ವಿ ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ಇದೆ ಅಂತ ನಾವು ನೋಡೋದಾದರೆ, ಸದರ್ನ್ ಆಫ್ರಿಕಾಗೆ ಕಂಪೇರ್ 1ರಲ್ಲಿದ್ದರೆ ಸೌತ್ ಆಫ್ರಿಕಾ 2ನೇ ಸ್ಥಾನದಲ್ಲಿ ಬಂದರೆ ದುರಂತ. ಅಂದರೆ ಭಾರತ ಇವತ್ತು 3ನೇ ಸ್ಥಾನದಲ್ಲಿದೆ. ಇದಕ್ಕೆ ನಾವು ಕಾರಣಗಳನ್ನ ನೋಡ್ಕೊಂಡು ಹೋದ್ರೆ ತುಂಬ ವಿಚಿತ್ರವಾದ ಕಾರಣಗಳು ಸಿಗುತ್ತೆ. ಅಸುರಕ್ಷಿತ ಲೈಂಗಿಕ ಸಂಪರ್ಕ ಏನಿದೆ, ಇದು ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಸರ್ಕಾರ, ಒಂದು ಕಾನೂನು, ಯಾವುದೇ ಒಂದು ಕಾನೂನಿನ ಚೌಕಟ್ಟೇ ಮಾಡಿಲ್ಲ. ಸರ್ಕಾರ ಯಾವತ್ತೂ ತನ್ನ ಕೆಲಸ ಅಲ್ಲ ಅಂತ ಇವತ್ತಿನವರೆಗೂ ಮರೆತು ಹೋಗ್ಬಿಟ್ಟಿದೆ. ಆಮೇಲೆ ಇದ್ರ ಬಗ್ಗೆ ಜನರಿಗೆ ಒಂದು ಥರ ಏನೋ, ಸೆಕ್ಸ್ ಅನ್ನೋದು ಅದು ಪ್ರತಿ ಮನುಷ್ಯನ ಪ್ರತಿ ಜೀವನದಲ್ಲಿ ಅದು ಇದ್ದೇ ಇರುವಂಥದ್ದು ಒಂದು ಅಂಗ. ಆ ಲೈಂಗಿಕ ಛಾಯೆ ಅನ್ನೋದು ಅದು ನಮ್ಮ ದಿನನಿತ್ಯ ಬದುಕಲ್ಲಿ ಬರುವಂಥದ್ದು. ದುರಂತ ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂದರೆ, ಇದರ ಬಗ್ಗೆ ಸರ್ಕಾರ ಯಾವ ಥರ ಲೈಂಗಿಕವಾಗಿ ಸಂಪರ್ಕ ಬೆಳೆಸಬೇಕು ಅನ್ನೋ ಬಗ್ಗೆ ಇವತ್ತಿನವರೆಗೂ ಯಾವುದೇ ದೊಡ್ಡ ಮಟ್ಟದ ಹೋಲ್ಡಿಂಗ್ಸ್ ಇರ್ಬೋದು, ಬೋರ್ಡ್ಗಳಿರ್ಬೋದು, ಅಥವಾ ಯಾಕೆ ನಮ್ಮ ದೇಶದಲ್ಲಿ ಇವತ್ತು ಎಚ್ ಐ ವಿ ಇನ್ನೂ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ ಅನ್ನೋ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಇದನ್ನು ನಾವು ಒಂದು ಸರಿ ಕುಲಂಕುಶವಾಗಿ, ಸರಿ ಆಯ್ತಪ್ಪ ನಮ್ಮ ದೇಶದಲ್ಲಿ ಲೈಂಗಿಕ ವೃತ್ತಿ ನಡೆಯುವುದೇ ಇಲ್ಲ ಅಂತ ನೋಡೋದಾದರೆ, ತುಂಬ ದುರಂತದ ವಿಷಯ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಲೈಂಗಿಕ ವೃತ್ತಿ ನಡೆಯುತ್ತೆ. ಆಮೇಲೆ ಇನ್ನೂ ಒಂದು ಅಂತ ಹೇಳಿದರೆ, ಇದರಲ್ಲಿ ಇಷ್ಟು ದುರ್ಬಳಕೆ ಆಗುತ್ತೆ ಅಂತ ಹೇಳಿದರೆ, ನೀವು ಜಗತ್ತಿನಲ್ಲಿ ಯಾವುದು ಲೈಂಗಿಕ ವೃತ್ತಿ ಯಾವ ದೇಶದಲ್ಲಿ ಕಾನೂನುಬದ್ಧವಿದೆ, ಆಮ್ಸ್ಟರ್ಡ್ಯಾಮ್ ನೀವು ನೋಡಲಿಕ್ಕೆ ಹೋದರೆ, ನೆದರ್ಲ್ಯಾಂಡ್ನ ಕಾನೂನುಬದ್ಧ ಇರುವಂಥ ರಾಷ್ಟ್ರದಲ್ಲಿ ಇವತ್ತಿನವರೆಗೂ 0.1% ಏಡ್ಸ್ ಇದ್ದರೆ, ಎಚ್ ಐ ವಿ ಇದ್ದರೆ ನಾವು ಜಗತ್ತಲ್ಲೇ 3ನೇ ಸ್ಥಾನದಲ್ಲಿದೆ ಅಂದರೆ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಲೈಂಗಿಕ ವಿಷಯದಲ್ಲಿ ಎಷ್ಟು ದೊಡ್ಡ ಮಟ್ಟದ ಪ್ರಚಾರದ ಕೊರತೆ ಇದೆ. ಹೀಗಾಗಿಯೇ ನಾವು 15 ವರ್ಷದ ಹಿಂದೆ ಸರ್ಕಾರಕ್ಕೆ ಒಂದು ಎಚ್ಚರಿಸಬೇಕಂತ ಹೇಳಿ ನಾನು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಇದ್ರ ಮೇಲೆ ಒಂದು ಛಾಯಾಚಿತ್ರ ಪ್ರದರ್ಶನ ಮತ್ತು ವಿಡಿಯೋ ಪ್ರದರ್ಶನ ಮಾಡಿದ್ದೆ. ನಾನು ಜಗತ್ತಿನ ಹಾಗೂ ಭಾರತದಲ್ಲಿ ಎಲ್ಲಿ ಲೈಂಗಿಕ ವೃತ್ತಿಯ ಮಾರುಕಟ್ಟೆ ಇದೆ ಇಲ್ಲಿ ಹೋಗಿ ಒಂದು ಸರಿ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟು ಸಂಪೂರ್ಣವಾಗಿ ಸಮಗ್ರವಾಗಿ ಇದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ನಾನು ಅವತ್ತು ಸರ್ಕಾರದ ಮುಂದೆ ಇಟ್ಟಿದ್ದೆ. ಅಂದು ಖ್ಯಾತ ಸಾಹಿತಿಯಾದ KS ನಿಸಾರ್ ಅಹಮದ್ ಅವರು ಲೈಂಗಿಕ ವೃತ್ತಿಯಲ್ಲಿ ಇದರಲ್ಲಿ ಕಾನೂನು ಬರಬೇಕು, ಕಾನೂನು ಏನಂತ ಹೇಳಿದರೆ ಆ ವೃತ್ತಿ ಮಾಡೋರನ್ನ ಕರೆದು ಕೌನ್ಸಿಲಿಂಗ್ ಮಾಡಬೇಕು ಸರ್ಕಾರ, ಹಾಗೆ ಅವರ ಆರೋಗ್ಯ ತಪಾಸಣೆ ಮಾಡಬೇಕು, ಮತ್ತು ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಯಾರು ಈ ವೃತ್ತಿಗೆ ಇವ್ರನ್ನ ತಳ್ಳುತ್ತಾ ಇದ್ದಾರೆ ಅನ್ನೋ ಬಗ್ಗೆ ದೊಡ್ಡ ಸಮಗ್ರ ಒಂದು ಇದರ ಬಗ್ಗೆ ವಿಚಾರ ಆಗಬೇಕು. ಸರ್ಕಾರ ಇದನ್ನು ದೊಡ್ಡ ಮಟ್ಟದಲ್ಲಿ ಕಾನೂನಿನ ಕ್ರಮ ತಗೊಳ್ಬೇಕಂತ ಅವ್ರು ಹೇಳಿದರು. ಆದರೆ ದುರಂತದ ವಿಷಯ ಅಂದರೆ ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಜನರು ಅಲ್ಲಿಗೆ ಅಲ್ಲೇ ಬಿಟ್ಟರು. ಈ ಮಾತು ನಾನು ಯಾಕೆ ಹೇಳ್ತೇನಂತ ಹೇಳಿದರೆ, ಇವತ್ತು ಭಾರತದಾದ್ಯಂತ ಬೇಕಾದಷ್ಟು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಆಗುತ್ತೆ, ಅದರಲ್ಲಿ ಎಸ್ಪೆಷಲಿ ಚಿಕ್ಕ ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಆಗುತ್ತೆ. ಈ ಕಿಡ್ನ್ಯಾಪ್ ಆದಂಥ ಮಕ್ಕಳನ್ನ
ನಿಮಗೆ ಆಶ್ಚರ್ಯ ಅನಿಸಬಹುದು. ಇವರು ಎಷ್ಟು ವಯಸ್ಸಲ್ಲೇ ಆ ವೃತ್ತಿಗೆ ತಳ್ತಾರಂಥೇಳಿ ಇದಕ್ಕೆ ನಿಮಗೂ ಒಂದು ಉದಾಹರಣೆ ಹೇಳ್ತೇನೆ. ನಾವು ಭಾರತ ದೇಶಕ್ಕೆ ಬಂದರೆ ಕಲ್ಕತ್ತಾ ಇರ್ಬೋದು, ಸೋನಾಗಾಂಚಿ ಇರ್ಬೋದು, ದಿಲ್ಲಿಯ ಜಿ ಬಿ ರೋಡ್ ಇರ್ಬೋದು, ಹಾಗೆ ಮುಂಬೈನ ಕಾಮಾಟಿಪುರ ಇರ್ಬೋದು, ಪೂನಾದ ಬುಧವಾರಪೇಟೆ ಇರ್ಬೋದು, ಹಾಗೆ ನೀವು ಉತ್ತರ ಪ್ರದೇಶಕ್ಕೆ ಬಂದರೆ ಛತ್ರಭುಜ್ ಅಂಥೇಳಿ ಮುಜಫರ್ನಗರದಲ್ಲಿ ಬರುತ್ತೆ, ಅಲಹಾಬಾದಲ್ಲಿ ಶಿವದಾಸ್ಪುರ ಅಂತ ಬರುತ್ತೆ, ಹಾಗೆ ವಾರಣಾಸಿಯಲ್ಲೂ ಇದೆ, ಆಮೇಲೆ ಮೀರಾಗಂಜಲ್ಲಿದೆ, ಆಮೇಲೆ ಗಂಗಾ ಜಮುನಾ ಅಂಥೇಳಿ ನಾಗ್ಪುರಲ್ಲಿದೆ. ಇಲ್ಲಿ ಸಾವಿರಾನುಗಟ್ಟಲೆ ಸೆಕ್ಸ್ ವರ್ಕರ್ಸ್ ಈ ವೃತ್ತಿಯನ್ನು ಆಯ್ಕೆ ಮಾಡಿದಾರೋ ಇಲ್ಲೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ದೊಡ್ಡ ಮಟ್ಟದ ಮಾಫಿಯಾ ಏನಿದೆ ಇಲ್ಲಿ, ಇವತ್ತಿಗೂ ಚಿಕ್ಕ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಎಲ್ಲೂ ಈ ವಿಷಯ ಚರ್ಚೆ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ, ಏನು ಈ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು, ಇವ್ರನ್ನ ಕರ್ಕೊಂಡು ಬಂದು ಕಿಡ್ನ್ಯಾಪ್ ಮಾಡಿದಂಥ ಮಕ್ಕಳನ್ನ ಕರ್ಕೊಂಡು ಬಂದು ಈ ಥರದ ವೇಷಾವಾಟಿಕೆ ಗೃಹದಲ್ಲಿ ತಂದು ಅಲ್ಲಿ ಬಿಡ್ತಾರೆ. ಬಿಟ್ಟಾದ ನಂತರ ಏನು ಮಾಡ್ತಾರಂದರೆ, ಅವರಿಗೆ ಕೆಲವೊಂದು ಔಷಧಿಗಳು ಅಂತ ಹೇಳಿದರೆ, ಅವರು ವಯಸ್ಸಕ್ಕಿಂತ ಬೇಗ ದೊಡ್ಡವರಾಗುವಂಥ ಒಂದು ಔಷಧಿಗಳನ್ನ ಅವರಿಗೆ ಇಂಜೆಕ್ಟ್ ಮಾಡ್ತಾರೆ ಅವರ ದೇಹದಲ್ಲಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರ ದೇಹ 18-20 ವರ್ಷ ಕಂಡರೆ ಅವ್ರಿಗೆ ವಯಸ್ಸಾಗಿರೋದು ಕೇವಲ 12-13 ವರ್ಷ. ಹೀಗಾಗಿ ನೀವು ಯಾವತ್ತೂ ಗಮನಿಸಿ, ಈ ವೃತ್ತಿ ಮಾಡುವಂಥ ಹೆಣ್ಮಕ್ಳು ಯಾರಿದ್ದಾರೆ ನೀವು ನೋಡುವಾಗ ತುಂಬ ಚಲ್ಚಲ್ ಥರ ಆಡ್ತಿರ್ತಾರೆ, ಮಕ್ಕಳ ಥರ ಆಡ್ತಿರ್ತಾರೆ, ತುಂಬ ವಿಪರೀತವಾಗಿ ಲಿಪ್ಟಿಕ್ ಬಡ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ, ಪಾಪ ಆ ಹೆಣ್ಣು ಮಕ್ಕಳನ್ನು ಎಲ್ಲೋ ಕಿಡ್ನ್ಯಾಪ್ ಮಾಡಿಕೊಂಡು ತಂದು ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಈ ಥರದ ಬ್ರೋತಲ್ಸಲ್ಲಿ ಇಟ್ಟು, ಈ ಥರದ ಗೃಹಗಳಲ್ಲಿಟ್ಟು ಒಂದು ಕೆಲವೊಂದು ಔಷಧಿಗಳನ್ನ ಕೊಟ್ಟು ಅವ್ರನ್ನ ಬೇಗ ದೊಡ್ಡವ್ರು ಮಾಡ್ತಾರೆ. ಹೀಗಾಗಿ ಅವ್ರದ್ದು ದೇಹ ದೊಡ್ಡದಾಗಿರುತ್ತೆ, ಆದರೆ ಅವ್ರ ಮನಸ್ಸು ಮತ್ತು ತಲೆ ಏನಿದೆ ಇದು ಅಲ್ಲೇ ಇರುತ್ತೆ. ಒಂದು ಎರಡು, ನಿಮಗೆ ನಮ್ಮ ಬೆಂಗಳೂರಿಂದೇ ಒಂದು ಚಿಕ್ಕ ಉದಾಹರಣೆ ಕೊಟ್ಟು ನಾನು ಮುಂದೆ ಹೋಗುವ. ಏನಂತ ಹೇಳಿದರೆ, ಬೆಂಗಳೂರಲ್ಲಿ ಇತ್ತೀಚೆಗೆ 2015 ಏನು ಮಾಡ್ತಾಳಂದರೆ, ಒಂದು ಸೆಕ್ಸ್ ವರ್ಕರ್ಸ್ ಒಂದು ಮನೆಯಲ್ಲಿ ಸುಮಾರು ಜನ ಹುಡುಗಿಯರನ್ನ ತಂದಿಟ್ಟಿರ್ತಾರೆ, ಹೆಣ್ಮಕ್ಕಳನ್ನ ತಂದಲ್ಲಿರ್ತಾರೆ. ಅಲ್ಲಿ ಒಬ್ಬಳನ್ನು ಯಾವುದೋ ಊರಿನಿಂದ ಮದುವೆ ಮಾಡ್ಕೊಳ್ತೇನೆ ಅಂತ ಕರ್ಕೊಂಡು ಬಂದು ತಮಿಳ್ನಾಡು ಕಡೆಯಿಂದ ಇಲ್ಲೇನು ಮಾಡ್ತಾನಂದ್ರೆ, ಮದುವೆ ಆಗಿ ನಂತರ ಅದನ್ನು ಅವಳನ್ನ ಹೋಗಿ ಮಾರ್ತಾನ, ಅವನು ಆ ಘರ್ವಾಲಿ ಹತ್ರ ಮಾರಿತಾನೆ. ಇದು ಕೊಣನಕುಂಟೆ ಕ್ರಾಸಲ್ಲಿ ನಡೆದಂಥ ಘಟನೆ. ಈ ಮಾರಿದಾಗ ಏನಾಗುತ್ತೆ, ಆ ಹೆಣ್ಮಗಳು ಆಲ್ರೆಡಿ ಎಚ್ ಐ ವಿ ಇರುತ್ತೆ, ಏಡ್ಸ್ ಇರುತ್ತೆ. ಹೀಗಾಗಿ ಅಲ್ಲಿ ರಾತ್ರಿ ಪ್ರತಿಯೊಬ್ಬ ಗ್ರಾಹಕರು ಹೋಗ್ತಾ ಇರ್ತಾರೆ. ಹೋದಾಗ ಅವಳು ಅವಳು ಹೇಳ್ತಿರ್ತಾಳೆ, ದಯವಿಟ್ಟು ನೀವು ಕಾಂಡಮ್ ಬಳಸಿ, ನನಗೆ ಆಲ್ರೆಡಿ ಈಗ ಏಡ್ಸ್ ಇದೆ, ಎಚ್ ಐ ವಿ ಇದೆ ಅಂತ ಹೇಳಿದ್ರೆ, ಏಯ್ ಇದ್ದವ್ರು ಯಾರಾದರೂ ಸತ್ಯ ಹೇಳ್ತಾರ, ನೀನು ಸುಳ್ಳು ಹೇಳ್ತೀಯ ಅಂಥೇಳಿ ಯಾರು ಅವಳೊಟ್ಟಿಗೆ ಸಂಪರ್ಕ ಮಾಡಿದ್ರು ಅವ್ರಿಗೆಲ್ಲರಿಗೂ ಎಚ್ ಐ ವಿ ತಗಲ್ತು. ಇದು ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವ ಮಟ್ಟದಲ್ಲಿದ್ದೇವೆ ಅಂಥೇಳಿ. ಮೆಜೆಸ್ಟಿಕ್ ಇರ್ಬೋದು ಅಥವಾ ಕೆ ಆರ್ ಮಾರ್ಕೆಟ್ ಇರ್ಬೋದು, ಈ ಭಾಗದಲ್ಲಿ ರಸ್ತೆಯಲ್ಲಿ ನಾವು ಕೆಲವೊಬ್ಬರು ಈ ವೃತ್ತಿನ ಮಾಡ್ತಾರೆ. ವೃತ್ತಿ ಮಾಡಿದಾಗ ಎಷ್ಟೋ ಜನ ಗಂಡಸರು ತುಂಬ ಅವಸರದಲ್ಲಿರ್ತಾರೆ, ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ನೇರವಾಗಿ ಹೋಗ್ತಾರೆ ಅಂತ ಇದಕ್ಕೆ ಅವ್ರನ್ನ ಮಾತಾಡಿಸ್ತಾರೆ. ಆವಾಗ ಅವ್ರು ಪದೇ ಪರಿಪರಿ ಬೇಡ್ಕೊಂಡು ಹೇಳ್ತಾರೆ, ದಯವಿಟ್ಟು ಕಾಂಡಮ್ ಹಾಕ್ಕೊಳ್ಳಿ ಆ ಲೇಡೀಸು, ಯಾಕೆಂದರೆ ಕೆಲವೊಂದು ಎನ್ ಜಿ ಒ ಇವ್ರಿಗೆ ಹೇಳಿ ಬಂದಿರುತ್ತೆ ಈ ಥರ ನೀವು ಮಾಡಬೇಕಮ್ಮ ಅಂಥೇಳಿ. ಇವ್ರು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇವ್ರಿಗೆ ತುಂಬ ಇವ್ರಿಗೆ ಅದ್ರ ಬಗ್ಗೆ ಭಾರಿ ದೊಡ್ಡ ಮಟ್ಟದ ಧೈರ್ಯ ಇರುತ್ತೆ. ಆ ಧೈರ್ಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗೊತ್ತಾಗೋದಿಲ್ಲ, ಈ ಧೈರ್ಯ ಹೇಗೆ ನಮ್ಮ ಜೀವದೊಳಗೆ ಅದು ಹೊಕ್ಕುತ್ತೆ ಅಂಥೇಳಿ ಇವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವಳೊಟ್ಟಿಗೆ ಸಂಪರ್ಕ ಮಾಡ್ತಾರೆ, ಆಮೇಲೆ ಅದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಿಂದ ಹೊರಟವರು ಮನೆಯಲ್ಲಿ ಅವರು ಏನು ಒಂದು ಮಡದಿ ಅಥವಾ ಅವರ ಹೆಂಡತಿ ಇರ್ತಾಳೆ ಅವಳೊಟ್ಟಿಗೆ ಮತ್ತೆ ಲೈಂಗಿಕ ಸಂಪರ್ಕ ಮಾಡಿದಾಗ ಪಾಪ ಆ ಅಬಲೆ ಆ ಹೆಂಗಸು ಏನೂ ತಪ್ಪು ಮಾಡಲಾರ್ದಂಥ ಹೆಂಗಸು ಇದಕ್ಕೆ ಬಲಿಯಾಗಿಬಿಡ್ತಾಳೆ. ಎಷ್ಟೋ ಜನ ಇದಕ್ಕೆ ಆತ್ಮಹತ್ಯೆ ಇವತ್ತಿಗೂ ಮಾಡ್ಕೊಂಡಿದ್ದಾರೆ. ಏಡ್ಸ್ ಅಂದ ಕೂಡಲೇ ಸಡನ್ ಆಗಿದ ಔಷಧಿ ಇರಲಾರ್ದ ಕಾಯಿಲೆ ಅಂತ ಯಾರ್ಯಾರೋ ಹಬ್ಬಿಸಿಬಿಡ್ತಾರೆ, ಅಥವಾ ಸಮಾಜದಲ್ಲಿ ನಮ್ಮನ್ನು ಹೇಗೆ ನೋಡ್ತಾರೋ ಏನು ಮಾಡ್ತಾರೋ ಅಂಥೇಳಿ ಇವರೇನು ಮಾಡಿಬಿಡ್ತಾರೆ, ಹೋಗಿ ಬಾವಿನೋ ಕೆರೆನೋ ಅಥವಾ ಇನ್ಯಾವುದೋ ರೀಜನ್ನಲ್ಲಿ ಹೋಗಿ ತಮ್ಮ ಜೀವನ ಬಿಡ್ತಾರೆ. ಹೀಗಾಗಿ ಸುರಕ್ಷಿತವಾಗಿ ಲೈಂಗಿಕ ಸಂಪರ್ಕ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಸೆಕ್ಸು ಅದು ಅದ್ರ ಬಗ್ಗೆ ಮಾತಾಡಿದರೆ ತಪ್ಪು ಅನ್ನೋ ಮಟ್ಟಕ್ಕೆ ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಮಾತು ನಡೆಯುತ್ತೆ. ಆದರೆ ಹಾಗೆ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಬೇರೆ ದೇಶಕ್ಕೆ, ಇವತ್ತು ಆಮ್ಸ್ಟರ್ಡ್ಯಾಮ್ ಇದೆ,
ನಿಮಗೆಲ್ಲ ಗೊತ್ತಿರುತ್ತೆ ನೆದರ್ಲ್ಯಾಂಡು ಅಲ್ಲಿ ಹೈಯೆಸ್ಟ್ ಸೆಕ್ಸ್ ವರ್ಕರ್ಸ್ ಇದ್ದಾರೆ, ಸೆಕ್ಸ್ ವರ್ಕ್ ಲೀಗಲ್ ಇದೆ. ಆಮೇಲೆ ಅಲ್ಲಿ ಯಾರು ಸೆಕ್ಸ್ ವರ್ಕ್ ಮಾಡ್ತಾರೆ ಅವ್ರಿಗೆ ಗ್ರೀನ್ ಕಾರ್ಡ್ ಅವ್ರು ಕೊಡ್ತಾರೆ, ಇವರು ಸೆಕ್ಸ್ ವರ್ಕ್ ಮಾಡ್ತಾರೆ ಅಂಥೇಳಿ. ಆಮೇಲೆ ಹೆಚ್ಚು ಬೇರೆ ಬೇರೆ ಅಂತ ಹೇಳಿದರೆ ಅದು ರಷ್ಯಾ ಭಾಗದಿಂದ ಇರ್ಬೋದು, ಮೆಕ್ಸಿಕೋ ಭಾಗದಿಂದ ಇರ್ಬೋದು. 18 ವಯಸ್ಸು ದಾಟಿದಂಥವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಆ ವೃತ್ತಿನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ, ಅವರಿಗೆ ಪರ್ಟಿಕ್ಯುಲರಾಗಿ ಟ್ರೈನಿಂಗ್ ಕೊಡ್ತಾರೆ. ನೀವು ಒಬ್ಬ ವ್ಯಕ್ತಿ ಬಂದರೆ ಅದು ಒಂದು ಕ್ರಿಯೆ ಅಷ್ಟೇ, ನೀವು ಅವನೊಟ್ಟಿಗೆ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅಂತ. ಹಾಗೇ ಅವಳಿಗೂ ಅಲ್ಲಿ ಒಂದು ಒಂದು ದೊಡ್ಡ ಕಾನೂನು ಇದೆ ಅಂತ ಹೇಳಿದ್ರೆ, ಈ ಸೆಕ್ಸ್ ವರ್ಕರ್ಸ್ ಅಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ ಮಾತಾಡಬೇಕಾದ್ರೆ ಮಾರ್ಕೆಟಲ್ಲಿ ಅವಳಿಗೆ ಗೌರವ ಹಾಗೂ ಮರ್ಯಾದೆ ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡಬೇಕು. ಆವಾಗ ಅವಳು ನಮಗೆ ರೆಸ್ಪೆಕ್ಟ್ ಕೊಡ್ತಾಳೆ ಅಲ್ಲಿ. ಆಮೇಲೆ ರೇಟ್ ಬೋರ್ಡ್ನ ಅವರು ಇಷ್ಟು ರೇಟ್ ಅಂಥೇಳಿ ನಿಗದಿ ಮಾಡಿ ಇಟ್ಟುಬಿಟ್ಟಿರ್ತಾರೆ. ಸರ್ಕಾರನೂ ಅದರಲ್ಲಿ ಇದು ಮಾಡುತ್ತೆ, ಮತ್ತು ಅವರಿಗೆ ಒಂದು ಶಾಪ್ ಥರ ಇಟ್ಟುಬಿಟ್ಟಿದ್ದಾರೆ. ಈ ಥರದ ವ್ಯವಸ್ಥಿತವಾಗಿ ಒಂದು ಮಾರುಕಟ್ಟೆ ಇರುತ್ತೆ, ಮಾರ್ಕೆಟ್ ಇರುತ್ತೆ, ಅದು ಅವರು ಹಾಬಿಯಾಗಿ ಆ ವೃತ್ತಿನ ತಗೊಳ್ತಾರೆ. ಆ ಕಾನೂನು ಲೀಗಲ್ ಇದ್ದ ರಾಷ್ಟ್ರದಲ್ಲಿ ಇವತ್ತು ಅಲ್ಲಿ ಏನಂತೆ ನಾವು ನೋಡಿದರೆ, ಎಚ್ ಐ ವಿ ಇದು ಏನು ರೇಷಿಯೋ ಇದೆ ನಾವು ನೋಡಲಿಕ್ಕೆ ಹೋದರೆ 0.1% ಇಲ್ಲ. ಹಾಗಾದರೆ ನಾವು ಒಂದ್ಸರಿ ಕಂಪೇರ್ ಮಾಡಬೇಕು, ನಾವು ಎಲ್ಲಿ ಎಡುತ್ತಾ ಇದ್ದೇವೆ, ಅವರು ಎಲ್ಲಿ ಅದನ್ನು ಕಾನೂನು ಬದ್ಧ ಮಾಡಿ ಎಷ್ಟು ಪ್ರಾಪರ್ ವೇದಲ್ಲಿ ಯಾರು ಸೆಕ್ಸ್ ವರ್ಕರ್ಸ್ ಇದ್ದಾರೆ ಅವ್ರು ಪ್ರತಿ ದಿವಸ ಹೆಲ್ತ್ ಚೆಕಪ್ ಆಗುತ್ತೆ, ಪ್ರತಿ ದಿವಸ ಅವ್ರಿಗೆ ಸ್ಕ್ರೀನಿಂಗ್ ಆಗುತ್ತೆ, ಅವರು ಯಾರ ಜೋಡಿ ಸಂಬಂಧ ಬೆಳೆಸಿದ್ರು ಏನಾಯ್ತು ಅನ್ನೋ ಪ್ರತಿಯೊಂದು ಮಾನಿಟರಿಂಗು ಅಲ್ಲಿ ಸರ್ಕಾರ ಮಾಡುತ್ತೆ. ದುರಂತ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇದು ತುಂಬ ತದ್ವಿರುದ್ಧವಾಗಿದೆ. ಸರಿ, ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಎಲ್ಲರಿಗೂ, ಸರಿ ಭಾರತದಲ್ಲಿ ಇದು ಕಾನೂನು ಬದ್ಧನೋ ಕಾನೂನು ವಿರುದ್ಧನೋ ಅಂಥೇಳಿ. ಇದು ತುಂಬ ವಿಚಿತ್ರವಾಗಿದೆ. ಯಾಕಂತ ಹೇಳಿದ್ರೆ ನೀವು ಒಂದು ಹೋಲಿಸ್ಬೇಕು, ಇಸ್ಲಾಂ ಕಂಟ್ರಿ ಯಾವುದಿದೆ ಆ ದೇಶಗಳಲ್ಲಿ ಇದು ಕಾನೂನಿನ ವಿರುದ್ಧ. ಅಲ್ಲಿ ಅವರು ಎಷ್ಟು 1 ಅಥವಾ 2 3 ಮದುವೆ ಆಗ್ಬೋದು, ಆದರೆ ಭಾರತದಲ್ಲಿ ಹಾಗಿರುವುದಿಲ್ಲ. ಭಾರತದಲ್ಲಿ ಮದುವೆ ಆಗಬೇಕಾದ್ರೆ ಮೊದಲು ಮದುವೆ ಆಗಿದ್ದನ್ನು ಅವರು ಡಿವೋರ್ಸ್ ಆದ ನಂತರ ಕಾನೂನಿನ ಪ್ರಕಾರ ವಿಚ್ಛೇದನ ಕೊಟ್ಟ ನಂತರ ಇನ್ನೊಂದು ಮದುವೆ ಆಗ್ಬೋದು. ಹೀಗಾಗಿ ಭಾರತದಲ್ಲಿ ಸೆಕ್ಸ್ ಏನು ವೃತ್ತಿ ಇದೆ ಇದು, ಇದರಲ್ಲಿ ವಿಶೇಷವಾಗಿ ನಾವು ಮಹಾನಗರಗಳಿಗೆ ಬಂದರೆ ಡೆಲ್ಲಿ, ಕಲ್ಕತ್ತಾ, ಮುಂಬೈ, ಪೂನಾ ಈ ಥರದ ಬೇರೆ ಬೇರೆ ದೊಡ್ಡ ಸಿಟಿಯಲ್ಲಿ ಬಂದರೆ ಈಗಾಗಲೇ ಸುಮಾರು ವರ್ಷಗಳಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಥರದ ಗ್ರಹಗಳಿದೆ. ಯಾಕೆ ಈ ಗ್ರಹಗಳು ಇರುತ್ತಿದ್ದು ಅಂತ ನೋಡ್ತಾ ಹೋದರೆ ಅತಿ ಹೆಚ್ಚು ಜನ ಬೇರೆ ಬೇರೆ ಜಿಲ್ಲೆ ರಾಜ್ಯದಿಂದ ಕೆಲಸಕ್ಕೆ ಬರ್ತಾರೆ. ಕೆಲಸಕ್ಕೆ ಬಂದವ್ರಿಗೆ ಮನುಷ್ಯನಿಗೆ ದಿನನಿತ್ಯ ಹೇಗೆ ಬೇಕು ಆಹಾರ ಇರ್ಬೋದು, ಪ್ರತಿಯೊಂದು ಹೇಗೆ ಬೇಕು, ಹಾಗೇ ಈ ಒಂದು ಸೆಕ್ಸ್ ಅನ್ನೋದೇನಿದೆ ಇದನ್ನು ಅವನ ದೈನಂದಿಕ ಜೀವನದಲ್ಲಿ ಬರುವಂಥ ಒಂದು ಅಂಗ ಆಗಿದ್ದರಿಂದ ಈ ಥರದ ಗೃಹಗಳು ಮೊದಲಿಂತ ಇದ್ದು ಇದಕ್ಕೆ ಸಮ್ಮತಿಗಳು ಇದ್ದು, ಈ ಸಮ್ಮತಿ ಯಾಕಿತ್ತು ಅಂತ ಹೇಳಿದ್ರೆ ಆವಾಗ ಇದು ಬರೀ ಮನೆಗಳಲ್ಲಿ ನಡೀತಾ ಇತ್ತು. ಭಾರತದಲ್ಲಿ ಸೆಕ್ಸ್ ವೃತ್ತಿ ಇದೆ, ಈ ವೃತ್ತಿ ಕಾನೂನುಬದ್ಧ ಇದೆ. ಆದರೆ ವೇಷವಾಟಿಕೆ ಅಂತ ಹೇಳಿದರೆ ಇದು ಕಾನೂನುಬದ್ಧ ಇಲ್ಲ. ಒಂದು ಯಾರು ಗಂಡು ಅಥವಾ ಹೆಣ್ಣು ಯಾರು ಬೇಕಾದರೂ ತಮ್ಮ ಪಾಡಿಗೆ ತಾವು ಯಾರೊಟ್ಟಿಗೂ ಹೋಗ್ಬೋದು ಅಥವಾ ಮಲಗಬಹುದು. ಏನಾದರೂ ಅದಕ್ಕೆ ಇಷ್ಟಂಥೇಳಿ ದುಡ್ಡು ನೇಮಿಸಿದರೆ ಆ ದುಡ್ಡು ತಗೋಬೋದು. ಇದು ಭಾರತದಲ್ಲಿ ಕಾನೂನಿದೆ. ಇದಕ್ಕೆ ಪಾರ್ಟ್ಲಿ ಲೀಗಲ್ ಅಂತಾರೆ. ಫುಲ್ಲಿ ಲೀಗಲ್ ಅಂತ ಹೇಳಿದರೆ ನಾವು ಫುಲ್ಲಿ ಲೀಗಲ್ ಅನ್ನೋ ದೇಶಕ್ಕೆ ಬರೋದಾದರೆ ಅದು ನಾವು ಆಮ್ಸ್ಟರ್ಡ್ಯಾಮ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಹಾಗೇ ಜರ್ಮನಿ ಇರ್ಬೋದು, ಮೆಕ್ಸಿಕೋ, ಬೆಲ್ಜಿಯಮ್ಮು. ಇಲ್ಲಿ ಏನಾಗಿತ್ತಂದರೆ ದೊಡ್ಡ ಮಟ್ಟದ ಬ್ರೋತಲ್ಗಳು, ದೊಡ್ಡ ದೊಡ್ಡ ಮಟ್ಟದ ಈ ವೃತ್ತಿಯ ಗ್ರಹಗಳಿರ್ತವೆ. ಆದರೆ ಭಾರತದಲ್ಲಿ ಆ ಥರ ಇಲ್ಲ. ಅವರವರು ಬೇಕಾದವರು ಅವ್ರ ಮನೆಯಲ್ಲಿ ವಯಸ್ಕರಾಗಿದ್ದರೆ ಸಂಬಂಧ ಮಾಡ್ಬೋದು. ನಾವು ಇದನ್ನು ತಿಳ್ಕೋಬೇಕು. ಇಲ್ಲಿ ಕಾನೂನಿನ ವಿರುದ್ಧ ಅನ್ನಲಿಕ್ಕೆ ಇದು ಯಾವುದೇ, ಈ ದೇಶ ಜಾತ್ಯಾತೀತ ರಾಷ್ಟ್ರವಾಗಿದೆ ಅಥವಾ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ದೇಶವಲ್ಲ, ಅಥವಾ ಇದು ಇಸ್ಲಾಂ ಕಂಟ್ರಿ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಸರಿ ಮದುವೆ ಆದರೆ ಮತ್ತೆ ಅವನು ಕಾನೂನುಬದ್ಧವಾಗಿ ಡಿವೋರ್ಸ್ ತಗೊಂಡು ವಿಚ್ಛೇದನ ಕೊಟ್ಟ ನಂತರನೇ ಇನ್ನೊಂದು ಮದುವೆ ಆಗೋದು. ಇಲ್ಲ, ಅವರೊಬ್ಬರು ಒಟ್ಟಿಗೆ ಇರ್ತಾರೆ ಗಂಡ ಹೆಂಡತಿ, ಅಲ್ಲಿ ಅವ್ರಿಗೇನಾದರೂ ಒಬ್ಬಳಿಗೆ ಅಥವಾ ಅವನಿಗೆ ಅಥವಾ ಅವಳಿಗೆ ಆರೋಗ್ಯದ ಸಮಸ್ಯೆಗಳಾಗಿರುತ್ತೆ. ಹೀಗಾಗಿ
ಸೆಕ್ಸ್ ಅಂತ ವಿಷಯದಲ್ಲಿ ಸಹಕಾರ ಕೊಡೋದರಲ್ಲಿ ಅವನು ಅಥವಾ ಅವಳು ಸಾಧ್ಯವಿರುವುದಿಲ್ಲ. ಹೀಗಾಗಿ ಇವರು ತಮಗೆ ಬೇಕಾದರೆ ಅವರು ಯಾರೊಟ್ಟಿಗಾದರೂ ಸಂಬಂಧ ಬೆಳೆಸಬಹುದು. ಹೀಗಾಗಿ ಇಲ್ಲಿ ಕಾನೂನಿನ ವಿರುದ್ಧ ಅಲ್ಲ. ಸರಿ, ಏನು ಪೊಲೀಸರು ಎಲ್ಲರನ್ನು ಹಿಡಿತಿರ್ತಾರೆ ಅಂಥೇಳಿ, ಇದರ ಬಗ್ಗೆ ಕಡಿಮೆ ನಮಗೆ ತಿಳುವಳಿಕೆ ಇರುವುದು, ಹಾಗೆ ಕಾನೂನಿನ ಬಗ್ಗೆ ಅರಿವು ಕಡಿಮೆ ಇರುವುದು ಇದಕ್ಕೆ ಒಂದು ಮುಖ್ಯ ಕಾರಣವಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವಾಗೂ ಅತಿ ದೊಡ್ಡ ಮಟ್ಟದಲ್ಲಿ ಕಾನೂನು ವ್ಯವಸ್ಥೆ ಈ ವಿಷಯವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಮಾಡಿದೆ. ತುಂಬ ಗೊತ್ತಿರುವಂಥ ಬುದ್ಧಿವಂತ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸು ಇಂಥ ಕೇಸ್ ಬಂದಾಗ ನಕ್ಕು ನಕ್ಕು ಅವ್ರನ್ನ ಹಾಗೆ ಕಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಇನ್ನೊಂದು ನಾನು ಹೇಳ್ತೇನೆ, ಯಾವುದೇ ಹೆಣ್ಣು ಮಗಳು ಅಥವಾ ಇನ್ನೊಬ್ಬ ಲಿಂಗಿಯ ಇದ್ದವನು ರಸ್ತೆಯಲ್ಲಿ ನಿಂತು ಯಾರನ್ನು ಕರೆಯುವ ಆಗಿಲ್ಲ, ಪ್ರಚೋದನೆ ಮಾಡುವ ಆಗಿಲ್ಲ. ಒಂದು ವೇಳೆ ಅವಳು ಮನೆಯಲ್ಲಿ, ಅವಳು ಅಥವಾ ಅವನು ಮನೆಯಲ್ಲಿದ್ದು ಅವಳು ಅದನ್ನು ಸಹಕಾರ ಮಾಡ್ತಾಳೆ, ಆ ಮನೆಗೆ ಹೋಗ್ತೇನೆ ಅಂತ ಹೇಳಿದರೆ ಅದಕ್ಕೆ ಯಾವುದು ಅಡ್ಡಿ ಆತಂಕ ಇಲ್ಲ. ಅಂದರೆ ಮೇಜರ್ ಆಗಿರಬೇಕು, ಇದು ಮುಖ್ಯ. ಯಾಕೆ ಮುಂಬೈ, ದೆಹಲಿ, ಕಲ್ಕತ್ತಾ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಇವತ್ತಿನವರೆಗೂ ಇವ್ರನ್ನ ಓಡಿಸಿಲ್ಲ, ಬ್ಯಾನ್ ಮಾಡಿಲ್ಲ ಅಂತ ನಾವು ನೋಡ್ತಾ ಹೋದರೆ, ಇಲ್ಲ, ಒಂದು ಕಡೆ ಸರ್ಕಾರಕ್ಕೂ ಗೊತ್ತು ಇದು ಪಾರ್ಟ್ಲಿ ಲೀಗಲ್, ನಮ್ಮ ದೇಶದಲ್ಲಿ ಈ ಕಾನೂನು ಇದೆ ಅಂಥೇಳಿ. ಇನ್ನೊಂದು, ಒಂದು ವೇಳೆ ಏನಾದರೂ ಈ ಥರದ ತಾಣಗಳನ್ನು ಅಥವಾ ಇದನ್ನು ತೆಗೆದುಬಿಟ್ರೆ ಸುಮಾರು ಕಡೆ ರೇಪ್ಗಳು ಅತ್ಯಾಚಾರಗಳು ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು ಒಂದು ವರದಿನೇ ಹೇಳುತ್ತೆ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ, ಸರಿಸುಮಾರು 60% ಜನ ಅಲ್ಲಿ ಮನೆ ಮಾಡ್ಕೊಂಡು, ಮಹಾನಗರಗಳಲ್ಲಿ ಮನೆ ಮಾಡ್ಕೊಂಡು, ಮೆಟ್ರೋ ಸಿಟಿಗಳಲ್ಲಿ ಮನೆ ಮಾಡ್ಕೊಂಡಿದ್ರೆ ಇನ್ನು 40% ಜನ ಬೇರೆ ಬೇರೆ ಹೊರಗಿನಿಂದ ಬರ್ತಾರೆ. ಅವ್ರಿಗೂ ದಿನನಿತ್ಯದಲ್ಲಿ ಬರುವಂಥ ಆಸೆ ಆಕಾಂಕ್ಷೆಗಳು ಇರುತ್ತವೆ. ಈ ಆಸೆ ಆಕಾಂಕ್ಷೆಗಳನ್ನು ಎಲ್ಲಾದರೂ ಬೇರೆ ಕಡೆ ತೀರಿಸ್ಕೊಳ್ಳಿಕ್ಕೆ ಹೋದರೆ ಅದು ದೊಡ್ಡ ಮಟ್ಟದ ದುರಂತ ಮತ್ತು ಅನಾಹುತ ಆಗತ್ತಂಥೇಳಿ, ಈ ಥರದ ಗೃಹಗಳು ಅಂಥೇಳಿದರೆ ಬುಧವಾರಪೇಟೆ, GB ರೋಡು, ಕಮಾಟಿಪುರದಂಥ ದೊಡ್ಡ ದೊಡ್ಡ ಏರಿಯಾಗಳನ್ನ ಇವತ್ತಿನವರೆಗೂ ಅದ್ರ ಪಾಡಿಗೆ ಅದು ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ತಪ್ಪ ಏನಾಗುತ್ತಂಥೇಳಿದರೆ, ಅಲ್ಲಿ ಹೋದಾಗ, ನೀವು ಆ ಏರಿಯಾದೊಳಗೆ ಹೋದಾಗ ರಸ್ತೆಯಲ್ಲಿ ನಿಂತ್ಕೊಂಡು ಕರೆಯುವಂಥದ್ದು, ಸಿಗ್ನಲ್ ಮಾಡುವಂಥದ್ದು, ಇದು ದೊಡ್ಡ ಮಟ್ಟದ ಇದು. ಯಾಕಂತ ಹೇಳಿದರೆ ಇಲ್ಲಿ ಇವ್ರನ್ನ ಯಾರು ಕರ್ಕೊಂಡು ಬಂದಿರ್ತಾರೆ, ಈ ಥರದ ಪಿಂಪ್ಗಳು ಅಥವಾ ದೊಡ್ಡ ವ್ಯವಸ್ಥಿತವಾದ ದೊಡ್ಡ ಮಟ್ಟದ ಜಾಲ ಇದೆ ನಮ್ಮ ದೇಶದಲ್ಲಿ, ಇವರು ಅವರಿಗೆ ಪ್ರಚೋದನೆ ಮಾಡ್ತಾರೆ. ಹಾಗೇ ವಯಸ್ಸು ಕಡಿಮೆ ಇದ್ದಂಥ ಮಕ್ಕಳಿಗೆ ಔಷಧಿ ಅಂತದನ್ನು ಕೊಟ್ಟು ಇಲ್ಲಿ ನಿಲ್ಲಿಸ್ತಾರೆ. ಭಾರತದಲ್ಲಿ ಇನ್ನೊಂದು ದೊಡ್ಡ ದುರಂತ ಇವತ್ತು HIVಗೆ ದೊಡ್ಡ ಮಟ್ಟದ ಕೊಡುಗೆ ಆಗ್ತಾ ಇರೋದಂದರೆ ಅದು ತೃತೀಯ ಲಿಂಗಿಯರದು. ತೃತೀಯ ಲಿಂಗಿಯರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಅತಿ ಅದರಲ್ಲಿ ಸುಮಾರು ಜನ ಎಫೆಕ್ಟೆಡ್ ಆಗಿದ್ದಾರೆ HIVಯಲ್ಲಿ. ಇದಕ್ಕೆ ಮತ್ತೆ ಹೇಳ್ತೇನೆ ನಾನು, ಇವರಿಗೆ ತಿಳುವಳಿಕೆಯೇ ಕಡಿಮೆ ಇರೋದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಅನ್ನೋದು, ಅವಿದ್ಯಾವಂತರು ಜಾಸ್ತಿ ಇರ್ತಾರೆ. ಹೀಗಾಗಿ ತೃತೀಯ ಲಿಂಗಿಯರ ಸೆಕ್ಸ್ ವರ್ಕ್ ಕರ್ನಾಟಕದಲ್ಲಿ, ನಾವು ಇವತ್ತು ರಾಜ್ಯದ ಬಗ್ಗೆ ಮಾತಾಡೋದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೀವು ಒಂದು ವೇಳೆ ಯಾರಾದರೂ ಕೋಲಾರ ಕಡೆಯಿಂದ ಬರ್ತಾ ಇದ್ದರೆ ನಿಮಗೆ ರಸ್ತೆ ಅಕ್ಕಪಕ್ಕದಲ್ಲಿ ನೀವು ಕಂಡಿರ್ತೀರಾ. ಹಾಗೇ ನೀವು ಈ ಸೈಡ್ ಹಾಸನ ಕಡೆಯಿಂದ ಬರ್ತಾ ಇದ್ದರೂ ನೀವೊಮ್ಮೆ ನೋಡ್ತೀರಾ. ಇಲ್ಲ, ಹುಬ್ಬಳ್ಳಿ ಕಡೆಯಿಂದ ನೀವೇನಾದರೂ ರಾಷ್ಟ್ರೀಯ ಹೆದ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರಬೇಕಾದ್ರೆ ಇಲ್ಲಿ ನೀವು ಶಿರಾ ದಾಟಿದ ನಂತರ ನೀವು ನೋಡ್ಬೋದು, ಈ ಥರದ ರಾತ್ರಿ ಆದರೆ ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾರೆ, ಕರೀತಾ ಇರ್ತಾರೆ. ಅದು ತುಂಬ ದುರಂತದ ವಿಷಯ. ಯಾಕಂಥೇಳಿದರೆ ಅಲ್ಲಿ ಬರುವಂಥ ವ್ಯಕ್ತಿಗೆ ಅವನಿಗೆ ಯಾವ ಸಮಸ್ಯೆ ಇರುತ್ತಂತ ಅವನಿಗೆ ಗೊತ್ತಿಲ್ಲ, ಯಾರು ಕರೀತಾ ಇರ್ತಾಳೆ ಅವಳಿಗೆ ಗೊತ್ತಿಲ್ಲ. ಅವಸರದಲ್ಲಿ ಕೆಲವೊಂದು ಸಾರಿ ಅಜಾಗೃತೆ ವಹಿಸುವುದರಿಂದ ಅವ್ರ ಇಡೀ ಜೀವನನೇ ಸಫರ್ ಮಾಡಬೇಕಾಗತ್ತೆ. ಅವರ ಹೆಂಡತಿ ಅಂತೇಳಿದರೆ ಅವನ ಕುಟುಂಬ ಇದರಿಂದ ದೊಡ್ಡ ಮಟ್ಟದ ಕಷ್ಟ ಅನುಭವಿಸಬೇಕಾಗತ್ತೆ. ಯಾವಾಗೋ ಅರ್ಥ ಮಾಡ್ಕೋಬೇಕು, ನೀವು ಏನು ಮಾಡ್ತಾ ಇದ್ದೀರಾ ಅದಕ್ಕಿಂತ ಮೊದಲು ಏನೇ ಮಾಡ್ಬೋದು ಆ ವಯಸ್ಕರಾಗಿದ್ದರೆ ನೀವು ಎಚ್ಚರ ವಹಿಸಿ. ಅದನ್ನು ಸರ್ಕಾರ ಇನ್ನೂ ಸೆಕ್ಸ್ ಅನ್ನೋ ಒಂದು ವಿಷಯದಲ್ಲಿ ಅದು ನಮಗೆ ಗೊತ್ತಿರಲಾರದ ವಿಷಯ, ಆ ಬಗ್ಗೆ ನಾವೇನು ಜಾಗೃತಿನೇ ಬೇಡ ಅಂತ ಹೇಳಿದರೆ ನಾವಿನ್ನೂ HIVನ ದೇಶದಲ್ಲಿ ಜೀವಂತವಾಗಿ ಇಡ್ತೇವೆ.